ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಎ ಪಿ ಅರ್ಜುನ್ ಡೈರೆಕ್ಟರ್ ಮಾತಾಡ್ತಿದ್ದೀನಿ. ಮ್ಯಾಜಿಕ್ ಗಣೇಶ್ ಮತ್ತೆ ಆಕಾಶ್ ಗೌಡ ಅಂತ ಇಬ್ರು ಯುವ ಪೀಳಿಗೆ ಸೇರ್ಕೊಂಡು ಒಂದು ಶಾರ್ಟ್ ಮೂವಿನ ಮಾಡಿದ್ದಾರೆ. ಹೊಸದಾಗಿ ಏನೋ ಮಾಡಬೇಕು ಅಂತ ಬಂದವ್ರಿಗೆ ಎನ್ಕರೇಜ್ ಮಾಡಿ ಅನ್ನೋದನ್ನ ಗೆಟ್ಟಿಂಗ್ ಇಂಡಿಯಾ ಅಂತ ಒಂದು ಟೈಟಲ್ನ ಇಟ್ಟು ಮಾಡಿದ್ದಾರೆ ಶಾರ್ಟ್ ಮೂವಿನ. ಒಂದು ಏನೋ ಹೊಸ ಪ್ರಯತ್ನ ಹೊಸ ಹುಡುಗರು ಮಾಡಿದ್ದಾರೆ ಅನ್ನೋದು ಒಂದು ಖುಷಿ ಆಗುತ್ತೆ. ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ವೆರಿ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ತಾನೇ ಗೆಟಿಂಗ್ ಇಂಡಿಯಾ ಶಾರ್ಟ್ ಫಿಲ್ಮ್ ನೋಡಿದೆ. ಕಾನ್ಸೆಪ್ಟ್ ವೈಸ್ ತುಂಬ ಇಷ್ಟ ಆಯಿತು. ನಾವು ಮಮ್ಮಿ ಸಿನಿಮಾ ಡೈರೆಕ್ಷನ್ ಮಾಡೋಕೆ ಮುಂಚೆ ನಾವು ತುಂಬ ಜನ ಪ್ರೊಡ್ಯೂಸರ್ಸ್ ಅಪ್ರೋಚ್ ಮಾಡಿದಾಗ, ಸರ್ ಈಗ ಶಾರ್ಟ್ ಫಿಲ್ಮ್ ನೋಡಿದಾಗ ಏನು ಕಾನ್ಸೆಪ್ಟ್ ಇತ್ತು ಅದೇ ಥರ ನಮ್ಗೆ ಹೇಳ್ತಿದ್ರು, ಒಂದು ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಬನ್ನಿ ಅದಾದ್ಮೇಲೆ ನೋಡೋಣ ಅಂತಲೇ ಹೇಳ್ತಿದ್ರು. ಸೊ ನಮ್ಮನ್ನು ನೋಡಿದಾಗ ಅನಿಸ್ತಿದೆ, ಶಾರ್ಟ್ ಫಿಲ್ಮ್ ನೋಡ್ತಿದ್ದಾಗ ಒಳ್ಳೆ ಅಟೆಂಪ್ಟ್, ಹೊಸ ಟೀಮ್ ಒಂದು ಒಳ್ಳೆ ಅಟೆಂಪ್ಟ್ ಮಾಡಿದ್ದೀರಾ. ಬೇಗ ಒಂದು ಫ್ಯೂಚರ್ ಫ್ರೀ ಮಾಡಿ ಒಳ್ಳೆ ಎಲ್ಲರಿಗೂ ಒಂದು ಒಳ್ಳೆ ಫ್ಯೂಚರ್ ಇದೆ ಅಂತ ಅನಿಸ್ತಿದೆ ನೋಡಿದ್ರೆ ಶಾರ್ಟ್ ಫಿಲ್ಮ್ ನೋಡ್ತಿದ್ರೆ. ಓಲ್ಡ್ ಗೆಟಿಂಗ್ ಇಂಡಿಯಾ ಟೀಮ್ಗೆ ಆಲ್ ದಿ ಬೆಸ್ಟ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಒಂದು ಹೊಸ ಟೀಮ್ ಒಂದು ಹೊಸ ಕನಸಿನೊಂದಿಗೆ ಒಂದು ಒಳ್ಳೆ ಶಾರ್ಟ್ ಮೂವಿ ಮಾಡಿದರೆ ಗೆಟಿಂಗ್ ಇಂಡಿಯಾ ಅಂತ. ಈ ಒಂದು ಟೀಮ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಮುಂದೆ ಒಂದು ದೊಡ್ಡ ಸಿನಿಮಾ ಮಾಡುವಂಥ ಒಂದು ಶಕ್ತಿ ದೇವರವರು ಕರುಣಿಸಲಿ, ನಿಮ್ಮೆಲ್ಲರ ಸಪೋರ್ಟ್ ಅವ್ರ ಸದಾ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಗೆಟಿಂಗ್ ಇಂಡಿಯಾ ಇಡೀ ಇಂಡಿಯಾ ತಲುಪೋ ಅಂಥ ಒಂದು ದೊಡ್ಡ ಸಿನಿಮಾ ಆಗಲಿ ಮುಂದೊಂದು ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ವೆರಿ ಬೆಸ್ಟ್. ನೋಡಪ್ಪ, ಫಸ್ಟ್ ಒಂದು ಶಾರ್ಟ್ ಮೂವಿ ಮಾಡ್ಕೊಂಬಾ, ಆಮೇಲೆ ನೋಡೋಣ. ಆಯಿತು ಸರ್. ಹೇಳೋ ಅಂತಮ್ಮ. ಹಾಂ, ಚೆನ್ನಾಗಿದ್ದೀನೋ? ಸರಿ ಬರ್ತೀನಿ ಬಿಡು. ಆಯೇ ಬರೋಣ ಬಿಡು ಮಗ. ಸರಿ ಮಾಡ್ತೀನಿ ಮಗ. ಆಮೇಲೆ ಇವ್ನು ಯಾರು ಇಲ್ಲಿ ಮಲ್ಕೊಂಡವನೆ? ಮಗ ಲೋ ತಮ್ಮ, ಯಾಕೋ ಇಲ್ಲಿ ಮಲ್ಕೊಂಡಿದ್ಯಾ? ಏಕೆ, ಏನಾಯ್ತು? ಯಾಕೋ ತಮ್ಮ ಇಲ್ಲಿ ಮಲ್ಕೊಂಡಿದ್ಯಾ? ಯಾಕೆ, ಏನಾಯ್ತು? ಏನೂ ಆಗಿಲ್ಲ ಅಣ್ಣ, ಫ್ರೆಂಡ್ ಬರ್ತೀನಿ ಅಂದಿದ್ದ, ಅವನಿಗೆ ಕಾಯ್ಕೊಂಡು ಕುಂತಿದ್ದೆ, ಹಂಗೇನಿದ್ದೆ ಬಂದ್ಬಿಡ್ತು, ಇಲ್ಲೇ ಮನಿಕೊಂಬಿಟ್ಟೆ. ಇಲ್ಲೆಲ್ಲ ಮಲ್ಕೋಬಾರ್ದು ಕಣೋ. ಅದು ಬೇರೆ, ರಾತ್ರಿ ಹೊತ್ತು ಪೊಲೀಸ್ ಏನಾದ್ರು ನೋಡಿದ್ರೆ ಸ್ಟೇಷನ್ಗೆ ಹಾಕೊಂಡು ಹೋಗ್ತಾರಷ್ಟೇ. ಸ್ಟೇಷನ್ಗ? ಅಯ್ಯೋ ಮಾದೇಸ, ನಾನೇನು ಮಾಡಿವ್ನಿ? ನನ್ನ ಯಾಕನ ಕರ್ಕೋಯ್ತ ಸ್ಟೇಷನ್ಗೆ ಅವರು? ಏನು ಮಾಡಿದವನಾ ಅಣ್ಣ, ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಮ್ಮೂರವ್ರು ನಮ್ಗೆ ಗೊತ್ತಾಗಲ್ವೇನ? ಓ, ನಿಮ್ಮದು ಮಂಡ್ಯನೇ? ಯಾವ ಊರು? ಚಿಕ್ಕಮಂಡ್ಯ. ಏ, ನಮ್ಮ ನಾಗಮಂಗ್ಲ ಕಣಣ. ನಮ್ಮೂರವನೇ. ಓ, ಬೆಂಗಳೂರಿಗೆ ಯಾಕೆ ಬಂದಿದ್ಯೆ? ಏನು ಸಮಾಚಾರ? ಏ, ನಾನು ದೊಡ್ಡ ಫಿಲಮ್ ಡೈರೆಕ್ಟ್ರು. ಏನ ವಸಿ ತಡ್ಕೊಳ್ಳೋಣ ಹೇಳೋವರೆಗೂ. ನಾನು ದೊಡ್ಡ ಫಿಲಮ್ ಡೈರೆಕ್ಟ್ರು ಆಗ್ಬೇಕು ಅಂತ ಇಲ್ಲಿ ಬಂದಿವ್ನಿ ಕಣಣ. ಒಂದೇ ನಿಮಿಷಕ್ಕೆ ಹಾರ್ಟ್ ಅಟ್ಯಾಕ್ ಬರ್ಸ್ಬಿಟ್ಟಿದ್ದಲ್ಲ. ಯಾಕಣ? ಇಲ್ಲಿ ಲಿಂಕ್ ಇರೋವರೇ ಪಲ್ಟಿ ಹೊಡಿತಾ ಇದ್ದಾರೆ. ಇನ್ ಲಿಂಕ್ ಇಲ್ದೆ ಇರೋ ನಿನ್ನ ಪಲ್ಟಿ ಹೊಡೆದ್ರೆ ಬಿಡ್ತಾರಾ? ಅಣ್ಣ ಹಂಗೆಲ್ಲ ಅನ್ಬೇಡ. ನಾನು ಈ ದೇಶಕ್ಕೆ ಏನಾರು ಮಾಡಬೇಕು ಅಂತೀವ್ನಿ, ಮಾಡಲೇಬೇಕು. ಮಾಡೇ ಮಾಡ್ತೀನಣ. ಒಬ್ಬದೆ ಮಗ, ಊಟ ಮಾಡ್ದ? ಓ, ಮಧ್ಯಾಹ್ನನೇ ಮಾಡ್ದೆ ಕಣಣ್ಣ. ಮಧ್ಯಾಹ್ನನೇ ಮಾಡಿ ಇವಾಗ ಮಾಡಿರೋಂತಾರೆ. ಅದು ಫ್ರೆಂಡ್ ಬರ್ತೀನಿ ಅಂತಿದ್ದ, ಆ ಬಡ್ಡೆ ತದ್ ಇನ್ನ ಬರ್ನಿಲ್ಲ, ಅವನ್ಗೆ ಕಾಯ್ತಾ ಇವ್ನಿ. ನಿನ್ ಫ್ರೆಂಡ್ ಬರೋಷ್ಟಲ್ಲಿ ಹೊಟ್ಟೆಲಿರೋ ಜಂತುಳಗಳೆಲ್ಲ ಸತ್ತೋಗ್ಬಿಡ್ತವೆ. ಬಾ ಊಟ ಮಾಡಮ್ಮ. ಬ್ಯಾಡಣ್ಣ. ಲೋ, ನಮ್ಮೂರನ್ನಂತ ಬೇರೆ ಹೇಳ್ತೀಯ, ನಿನ್ನ ಉಪವಾಸ ಕೂರ್ಸಕ್ ನನ್ಗೆ ಇಷ್ಟ ಇಲ್ಲ. ಇದ್ ನೋಡಿ. ಅದು ಬ್ಯಾಡಣ್ಣ. ಗುರು, ಎರಡು ಎಗ್ ರೈಸ್. ಇವಾಗ ಎಲ್ಲಿ ಉಳ್ಕೊಳ್ಳೋಣ ಅನ್ಕೊಂಡಿದ್ಯಾ?
ಇನ್ನೇನಣ್ಣ ಈ ಬಸ್ ಸ್ಟಾಪೇ ಗತಿ. ಲೋ ನಾನಿರ್ಬೇಕಾರೆ ಬಸ್ ಸ್ಟಾಪಲ್ಲಿ ಮಲ್ಕೋತೀಯಾ, ಬಾ ನಮ್ಮ ರೂಮ್ಗೆ ಹೋಗೋಣ. ಆಡೋಣ. ಏಯ್ ಬಾರೋ, ಪರವಾಗಿಲ್ಲ. ತಮ್ಮ ನಿನ್ನ ಹೆಸರೇನಂದೆ? ಅಜಯ್ ಅಂತ. ನನ್ನ ಫ್ರೆಂಡ್ ಒಬ್ಬ ಇದ್ದ ಕಣೋ, ವಿಜಯ್ ಅಂತ. ನಿನ್ ತರಾನೆ ಸಿನಿಮಾ ಗಿನಿಮಾ ಅಂತ ಮಾಡಕ್ ಹೊರಟಿದ್ದ, ಇವಾಗ ನಾಲಗೋಡೆ ಮಧ್ಯೆ ಸಮಾಧಿ ಕಟ್ಕೊಂಡವನೆ. ಯಾಕಣ, ಏನಾಯ್ತಣ ಅವ್ರಿಗೆ? ಏನಿಲ್ಲ ಬಿಡು ಮಗ, ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅವನು ಕೂಡ ದೇಶಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳ್ತಾನೆ ಇದ್ದ, ಮಾಡ್ತಿದ್ದ ಕೂಡ. ಆದ್ರೆ ಏನು ಮಾಡೋದು, ಅಂದ್ಕೊಂಡಂಗೆಲ್ಲ ಆಗಬೇಕಲ್ಲ. ವಿಧಿ ಅವನ ಜೀವನದಲ್ಲಿ ಆಟ ಆಡ್ಬಿಡ್ತು. ಒಂದಿನ ಲೋ ವಿಜಯ್, ಲೋ ವಿಜಯ್, ಯಾಕೋ ಮಗ ಏನಾಯ್ತು? ಏನ್ ಕಿಶನ್ ಫಿಲ್ಮಲ್ಲಿ ಹೋಗ್ತಾ ಇದ್ಯಾ? ಇದು ಸಾಲ್ವ್ ಮಾಡೋ ಪ್ರಾಬ್ಲಮ್ ಅಲ್ಲ ಮಗ, ಇಲ್ಲಿ ನಾವೇನು ಅನ್ಕೋತೀವೋ ಅದು ಯಾವುದೂ ಆಗೋದಿಲ್ಲ. ಆಸೆ ಕನಸು ಅನ್ನೋ ಮನೆ ಕಟ್ಟೋದಕ್ಕೆ ಜಾಗ ಕೂಡ ಇಲ್ಲ. ಇಲ್ಲಿ ದುಡ್ಡಿರೋರಿಗೆ ಇಲ್ಲಿ ಜಾಸ್ತಿ ಬೆಲೆ, ಇಲ್ಲಿ ನಮ್ಮ ಟ್ಯಾಲೆಂಟ್ ಅಂತ ಇರೋರಿಗೆ ಬೆಲೆನೇ ಇಲ್ಲ. ಯಾಕೋ ಅಂಥದ್ದೇನಾಯ್ತು? ದೇಶದ ಜನಕ್ಕೋಸ್ಕರ ರೀಚ್ ಆಗಲಿ ಅಂತ ಒಂದು ಶಾರ್ಟ್ ಮೂವಿ ಕತೆ ಮಾಡಿದ್ದೀನಿ ಕಣೋ. ಕೊಡು ನೋಡೋಣ, ಏನು ಸ್ಟೋರಿ ಮಾಡಿದ್ಯಾ ಅಂತ. ಸೂಪರ್ ಆಗಿದೆ ಮಗ ಸ್ಟೋರಿ, ಸಖತ್ತಾಗಿ ಮಾಡಿದ್ಯಾ. ಏನಾದರೂ ಹೆಲ್ಪಿದ್ರೆ ಕೇಳು ಮಗ, ಮಾಡೋಣ. ಸರಿ ಮಗ, ಈ ಕತೆದು ಡೂಪ್ಲಿಕೇಟ್ ಕಾಪಿ ನೀನೇ ಇಟ್ಕೋ, ಯಾರಾದರೂ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಕೊಡು, ಅವ್ರೇನಾದ್ರು ಒಪ್ಕೊಂಡ್ರೆ ನಾವು ಮಾಡೋಣ. ಆಯಿತು ಮಗ, ಮಾಡೋಣ. ಹಲೋ. ಲೋ ಮಗ, ವಿಜಯ್ ಆಕ್ಸಿಡೆಂಟ್ ಆಗ್ಬಿಟ್ಟು ಕಣೋ. ಏಯ್ ಯೋ ಮಗೋ, ಇವಾಗ ಕಣೋ ಸ್ಪಾಟ್ ಔಟ್ ಆಗ್ಬಿಟ್ಟ ಮಗ, ಬೇಗ ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರ ಬಂದ್ಬಿಡು. ಬರ್ತೀನಿ ಮಗ, ಇವಾಗಲೇ ಬರ್ತೀನಿ. ಮಗ ನನ್ನ ಶಾರ್ಟ್ ಮೂವಿ ನಿನ್ನ ಹತ್ರನೇ ಐತೆ ಕಣೋ, ಪ್ಲೀಸ್ ಕಣೋ ಅದನ್ನ ಹೆಂಗಾದರೂ ಮಾಡಿ ಹೊರಗಡೆ ತಗೋಬಾರೋ. ಪ್ಲೀಸ್ ಮಗ, ಮಗ ಪ್ಲೀಸ್ ಕಣೋ, ಪ್ಲೀಸ್. ಲೋ ಇಷ್ಟಾಯ್ತು ಮಗ. ಇದನ್ನೆಲ್ಲ ನಾ ಇಡ್ಲಿ? ಏನ್ಲ ಅದು? ಇದು ನಾ ಬರ್ಕಂಬಂದಿರೋ ಕತೆಗಳು ಕಣಣ. ಏಯ್ ಕತೆಗಳನ್ನ ಯಾರಾದರೂ ಕೈಯಲ್ಲಿ ಇಟ್ಕೊಂಡು ಆಡಾರ? ಯಾಕಣ ಏನಾಗ್ತದೆ? ಯಾರಾದರೂ ಕಿತ್ಕೋದ್ರೆ ಏನ್ಲ ಮಾಡಿಯೇ? ಏ ಇದನ್ನ ಯಾರು ಕಿತ್ಕೋಯ್ತಾರ ಬಿಡೋಣ. ಓ ಬಾ ಬುದ್ಧಿವಂತ ಬಿಡ್ ನೀನು. ತೆಗಿ, ಏನು ಸ್ಟೋರಿ ಮಾಡಿದ್ಯಾ ನೋಡಮ್ಮ. ತೋರಿಸ್ತೀನಿ, ನೀನೇ ಒಸಿ ಓದಿ ಹೆಂಗದೆ ಹೇಳೋಣ. ಸೂಪರಾಗಿ ಮಾಡಿದ್ಯಾ ಮಗ ಶೋರಿನ. ನಿಜವಾಗ್ಲೂ ಯಾವನ ಪ್ರೊಡ್ಯೂಸರ್ ಅಂದ್ಯಲ್ಲ, ಶಾರ್ಟ್ ಮೂವಿ ಮಾಡ್ಕೋ ಬಾರೋ ಅಂತ. ನನ್ನ ಫ್ರೆಂಡ್ ಮಾಡಿರೋ ಸ್ಟೋರಿ ಕೊಡ್ತೀನಿ, ಮಾಡು ಮಗ, ಪಕ್ಕಾ ಇಟ್ಟ ಆಗುತ್ತೆ. ಈಗ ಯಾವ ಪ್ರೊಡ್ಯೂಸರ್ ನಿನಗೆ ಶಾರ್ಟ್ ಮೂವಿ ಮಾಡ್ಕೋ ಬಾರೋ ಅಂತಿದ್ದಾನೆ, ಅವನೇ ಬಂದು ಕಾಲ್ ಶೀಟ್ ತೊಗೋತಾನೆ. ಹಂಗೆ ಮಾಡ್ತೀನಿ, ಹಂಗಾಗುತ್ತೆ ಆ ಸ್ಟೋರಿ. ಹಂಗಾಗಲಿಲ್ಲ ಅಂದರೆ ನನ್ನ ಹೆಸರು ಚೇಂಜ್ ಮಾಡ್ಕೊಬಿಡ್ತೀನಿ ನಾನು. ಕನ್ನಡದಲ್ಲಿ ಬಂತು ನೋಡ್ರಿ ಮಸ್ತ್ ಶಾರ್ಟ್ ಮೂವಿ, ಆಡೋ ಹೈಕ್ಲಿಂದ ಹಿಡಿದು ಬೀಳೋ ಮುದುಕರವರೆಗೂ ಇದೇ ಮಾತು. ಏನು ಮಾಡೋರಪ್ಪ ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಿ ಯಾವುದಪ್ಪ ಅಂತ? ಅದೇ ರೀ ನಮ್ಮ ಹುಡುಗರ ಚೊಚ್ಚಲ ಸಿನಿಮಾ ಗೆಟಿಂಗ್ ಇಂಡಿಯಾ. ಹಲೋ, ಹಾಂ ಸರ್, ಇಲ್ಲೇ ಇದೀವಿ ಸರ್. ಬಂದ್ರ ಬನ್ನಿ, ಇಲ್ಲೇ ಬನ್ನಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಸರ್ ಆರ್ಡರ್ ಮೂರು ಚಾನ್ವಿ ತಗೋಬ್ರಪ್ಪ. ಇವರೇ ಸರ್ ನಮ್ಮ ಅಣ್ಣ ಸೂರ್ಯ ಅಂತ. ಥ್ಯಾಂಕ್ ಯು ಸರ್. ಮುಂದೆ ಒಳ್ಳೆ ಪ್ರತಿಭೆಗಳು ಬರೋದಕ್ಕೆ ಒಳ್ಳೆ ಅವಕಾಶಗಳು ಮಾಡ್ಕೊಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಮೇಕಿಂಗ್ ಎಲ್ಲ.
ತುಂಬ ಇಷ್ಟ ಆಯ್ತು ನನಗೆ. ಒಳ್ಳೇದಾಗಲಿ. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ನಂಬೆ ಅನ್ನೋರೆಲ್ಲ ಮಾಡೋಣ. ಏನು ಟೈಟಲ್ ಹೇಳಬೇಕು ಅಂದ್ಕೊಂಡಿದ್ದೀರಾ ಸರ್? ದೇಶ ಕಾಯೋ ತಾಕತ್ತಿರೋನು ಯೋಧ ಆಗ್ತಾನೆ, ದೇಶಕ್ಕೆಲ್ಲ ಅನ್ನ ಕೊಡೋ ತಾಕತ್ತಿರೋನು ರೈತ ಆಗ್ತಾನೆ. ಆದರೆ ನಮಗೆ ಆ ಎರಡು ಶಕ್ತಿನೂ ಇಲ್ಲ. ನಾವು ಸಿನಿಮಾ ಮಾಡ್ತೀವಿ, ನಮ್ಮ ಸಿನಿಮಾ ಮೂಲಕ ಜನಕ್ಕೇನಾದರೂ ಒಂದನ್ನು ಹೇಳ್ತೀವಿ. ಅಂಥ ಒಂದು ಪ್ರಯತ್ನನೇ ಸರ್ ನಮ್ಮ ಮುಂದಿನ ಸಿನಿಮಾ ಗೆಟ್ಟಿಂಗ್ ಇಂಡಿಯಾ, ಜನತೆಗೊಂದು ಮೆಸೇಜ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್. ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್. ನನ್ನದೆಂಬುವುದು ನನ್ನದಲ್ಲ, ನನ್ನದೆಂಬುವುದು ನಿನ್ನದಲ್ಲ, ನಿನ್ನದೆಂಬುವುದು ಅವನದಲ್ಲ. ಆದರೆ ಅವನು ಕೊಡುವವರೆಗೂ ಅದು ನನ್ನದೂ ಅಲ್ಲ, ನಿನ್ನದೂ ಅಲ್ಲ.